ನಮಸ್ಕಾರ. ನಾನು ಪ್ರೊಫೆಸರ್ ವಿ ಆರ್ ಬಡಿಗೇರ್, ನಿವೃತ್ತ ಇಂಗ್ಲೀಷ್ ಪ್ರಾಧ್ಯಾಪಕ, ಗುಲ್ಬರ್ಗ ಯೂನಿವರ್ಸಿಟಿ, ಕಲಬುರಗಿಯಿಂದ. ಇವತ್ತು ಅಲ್ಲಲ್ಲೇ ಟಿಪ್ಪು ಸುಲ್ತಾನರ ಒಂದು ಸಾವಿನ ಬಗ್ಗೆ ಚರ್ಚೆ ನಡೀತಾ ಇದೆ. ಅದರಲ್ಲೂ ಅಡ್ಡಂಡ ಕಾರ್ಯಪ್ಪ ಅವರ ನಾಟಕ ಟಿಪ್ಪು ಸುಲ್ತಾನನ ನಿಜ ಕನಸುಗಳು, ಅದನ್ನು ಸಂದರ್ಭದಲ್ಲಿಟ್ಕೊಂಡು ಜನ ಮಾತಾಡ್ತಾ ಇದ್ದಾರೆ. ಊರಿಗೌಡ ನಂಜೇಗೌಡ ಅನ್ನೋರಿಬ್ಬರು ಟಿಪ್ಪು ಸುಲ್ತಾನನ ಕೊನೆಯಲ್ಲಿ ಕೊಂದರು. ನನ್ನ ನಾಟಕದಲ್ಲಿ ಹಾಗೆ ಬರ್ತದೆ. ನಾಟಕ ಅನ್ನೋದರಿಂದ ಅದರಲ್ಲಿ ಆ ರೀತಿ ಬರ್ಬೋದು. ಅದು ಇತಿಹಾಸದ ಒಂದು, ಅದಕ್ಕೆ ಯಾವ ಆಧಾರಗಳಿಲ್ಲ. ಊರಿಗೌಡ ನಂಜೇಗೌಡ ಇಬ್ಬರು ಅದ್ರ ನಾಟಕದಲ್ಲಿ ಬರ್ತಾರೆ. ನಾನು ನಾಟಕ ನೋಡಿದ್ದೀನಿ. ನಾನು ಈ ಟಿಪ್ಪು ಸುಲ್ತಾನ್ ಬಗ್ಗೆ ಒಂದು ಪುಸ್ತಕನ ಬರೆದಿದ್ದೀನಿ, ದ ಸುಲ್ತಾನ್ ಆಫ್ ಮೈಸೂರ್ ಅಂತ. ಇಟ್ ಈಸ್ ರಿವೈಸ್ಡ್ ಎಡಿಷನ್ ಆಫ್ ಫಿಲಿಪ್ ಮೀಡೂಸ್ ಟೇಲರ್ಸ್ ಟಿಪ್ಪು ಸುಲ್ತಾನ್, ವಿಚ್ ವಾಸ್ ಪಬ್ಲಿಷ್ಡ್ ಇನ್ 1850. ಅದರೊಳಗೆ ಇದೆ ಅದು. ಅದರಲ್ಲಿ ವೇರಿಯೇಷನ್ ಭಾಳಷ್ಟು ಇದೆ. ಮೂಲತಃ ಇಂಗ್ಲೀಷ್ ಬರಹಗಾರರು, ಇತಿಹಾಸಕಾರರು ಏನಿದ್ದರು, ಸಮಕಾಲೀನರು, ಅವರಲ್ಲಿ ಬರೆದಿದ್ದರಲ್ಲಿ ಭಾಳಷ್ಟು ಕಡೆಗೆ ಒಬ್ಬ ಇಂಗ್ಲೀಷ್ ಸೋಲ್ಜಿಯರು ಟಿಪ್ಪು ಸುಲ್ತಾನನ್ನು ಕೊಂದ ಅಂತ ಇದೆ. ಊರಿಗೌಡ ಮತ್ತು ನಂಜೇಗೌಡರ ಹೆಸರುಗಳು ಟಿಪ್ಪು ಯಾವ ಇತಿಹಾಸಕಾರರ, ಇಂಗ್ಲೀಷ್ ಇತಿಹಾಸಕಾರರ ಒಂದು ಪುಸ್ತಕದಲ್ಲಿ ಇಲ್ಲ. ಇನ್ನು ಲಾವಣಿಯಲ್ಲಿ ಜನಪದದಲ್ಲಿ ಅವರದು ಇದೆ, ಉಲ್ಲೇಖ ಇದೆ ಅಂತ ಹೇಳ್ತಾ ಇದ್ದಾರೆ. ಇದ್ರೂ ಇರ್ಬೋದು, ಅದನ್ನೇ ಆಟಂಡಕಾರಪ್ಪ ಅವರು ಉಪಯೋಗ ಮಾಡ್ಕೊಂಡಿರ್ಬೋದು. ಆದರೆ ಈ ಸತ್ಯಾಸತ್ಯತೆ ಬಗ್ಗೆ ಅದು ಒಂಥರ ಕಾಂಟ್ರವರ್ಷಿ ಇರಬಹುದು, ಇರಲಿಕ್ಕಿಲ್ಲ, ಆ ರೀತಿ ಇದೆ. ಬಟ್ ಭಾಳಷ್ಟು ಜನ, ಈವನ್ ಬ್ರಿಟಿಷ್ ರೈಟರ್ಸ್ ಏನು ಹೇಳಿದ್ದಾರೆ, ಡೇ ಟು ಡೇ ಅವತ್ತು ಏನು ಆತ ಸಾವಿನ ದಿವಸ ಏನು ನಡೀತು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಕ್ಷಣಕ್ಕೂ ವರ್ಣನೆ ಮಾಡಿದವರೇ ಹೇಳ್ತಾರೆ. ಥ್ಯಾಂಕ್ ಯು.